ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನಿಲ್ಲಿ ನಿಮಗೆ ಒಂದು ಒಳ್ಳೆ ಸ್ಟಾರ್ಟಪ್ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ಇದು ಚಿಕನ್ ಘೀ ರೋಸ್ಟ್ ಅಂತ, ತುಂಬಾ ರುಚಿಯಾಗಿರುವಂಥ, ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಸ್ಟಾರ್ಟರ್ ಇದು. ಸೊ ನೀವು ಒಂದ್ಸರ್ತಿ ಟ್ರೈ ಮಾಡಿ ಮನೇಲಿ, ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಒಂದೆರಡು ಟೀಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ಳಿ, 1 ಟೀಸ್ಪೂನ್ ಆಗೋಷ್ಟು ಸೋಂಪು, 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಕಾಳುಮೆಣಸು ಸೇರಿಸ್ತಾ ಇದ್ದೀನಿ. ಒಂದು 1/4 ಇಂಚು ಚಕ್ಕೆ, 1-2 ಲವಂಗ ಹಾಕಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರ್ದು, 1-4 ರಿಂದ 5. ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ 1-3 ರಿಂದ 4 ತೊಗೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ನೀವು. ಇದು ಮೀಡಿಯಮ್ ಖಾರ ಇರುತ್ತಷ್ಟೇ. ಸೊ ಇದನ್ನೆಲ್ಲನೂ ಲೋ ಫ್ಲೇಮಲ್ಲೇ 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸರ್ತಿ ಟ್ರೈ ಮಾಡಿ ಮನೇಲಿ. ನೋಡಿ, ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ 1 ಟೀಸ್ಪೂನ್ ಆಗೋಷ್ಟು ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. 1/4 ಇಂಚಷ್ಟು ಶುಂಠಿ ಹಾಕಿದ್ದೀನಿ ನೋಡಿ. ಹಾಗೆ 4-5 ಬೆಳ್ಳುಳ್ಳಿ ಹಾಕಿದ್ದೀನಿ. ಇದನ್ನೆಲ್ಲ ಸೇರಿಸಿ, ನೀರೇನು ಹಾಕಿದೆ, ಹಾಗೆ ರುಬ್ಬಿ ಒಂದ್ಸರ್ತಿ. ಒಂದು ಸ್ವಲ್ಪ ತರಿತರಿಯಾಗಿ ಮಿಕ್ಸ್ ಆದಮೇಲೆ ಈಗ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ನೀರು ಸೇರಿಸ್ಕೊಂಡು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಈ ಥರ ಫುಲ್ ನುಣ್ಣಗೆ ಪೇಸ್ಟ್ ಆಗಬೇಕಿದು. ಇಲ್ಲಿ ನಾನು 1/4 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ಉಪ್ಪು. ಹಾಗೆ 1/2 ಟೀಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ರಸನ ಸೇರಿಸಿದ್ದೀನಿ. ನಾವು ಮೊದಲಿಗೆ ರುಬ್ಕೊಂಡಿರೋ ಮಸಾಲ ಎಲ್ಲನ್ನು ಸೇರಿಸಿ 1 ಕಪ್ ಆಗೋಷ್ಟು ಮೊಸರು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನಾವು. ಇದು ಮ್ಯಾರಿನೇಟ್ ಆದಷ್ಟೂ ತುಂಬ ಚೆನ್ನಾಗಿರುತ್ತೆ. ಈಗ 1 ಅವರ್ ಆಗಿದೆ. ನಾನಿಲ್ಲಿ ಮತ್ತೆ ಒಂದು ಪ್ಯಾನ್ ತೊಗೊಂಡು 1/4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ಎಣ್ಣೆ ಬಳಸಬೇಡಿ, ತುಪ್ಪನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದು ಗೀ ರೋಸ್ಟ್ ಅಲ್ವಾ, ಅದಕ್ಕೋಸ್ಕರ. ತುಪ್ಪ ಎಲ್ಲ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಈ ಥರ ಹಚ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ 1/2 ಎಸಳು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ದೀವಲ್ವ ಚಿಕನ್ ಎಲ್ಲನೂ, ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ ನೋಡಿ. ಎಲ್ಲ ನೀಟಾಗಿ ಈ ಥರ ಸೇರಿಸ್ಕೊಂಡು ಹೈ ಫ್ಲೇಮಲ್ಲೇ 1-5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಇದನ್ನು. ಮಧ್ಯೆ ಮಧ್ಯೆ ಈ ಥರ ಪೀಸಸ್ನೆಲ್ಲ ತಿರುಗಿಸ್ಕೊಡ್ತಾ ಇರಿ. ಇದಕ್ಕೆ ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ತುಪ್ಪ ಎಲ್ಲನೂ ತಳ ಹಿಡಿಯಲ್ಲ, ಹಾಗಾಗಿ ನೀಟಾಗಿ ಚಿಕನ್ ಎಲ್ಲ ಫ್ರೈ ಆಗುತ್ತೆ. 1-5 ನಿಮಿಷ ಹೈ ಫ್ಲೇಮಲ್ಲೇ ಚಿಕನ್ ಎಲ್ಲ ಫ್ರೈ ಆಗಲಿ. ಆಮೇಲೆ ಮತ್ತೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ನಾವು ಚಿಕನ್ನು ಗ್ರೇವಿ ಎಲ್ಲನೂ ಡ್ರೈ ಆಗೋ ತನಕ 1-10 ರಿಂದ 15 ನಿಮಿಷ ಹಿಡಿಯುತ್ತೆ ಚಿಕನ್ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ. ಅಲ್ಲಿ ತನಕ ನೀವು ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಟು ಲೋ ಇಟ್ಕೊಳ್ಳಿ ಫ್ಲೇಮ್ನ. ಜಾಸ್ತಿ ಉರಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಬೆಂದು ಹೋಗ್ಬಿಡುತ್ತೆ ಚೆನ್ನಾಗಿ, ಇಲ್ಲ ತಳೆ ಎಲ್ಲ ಕಚ್ಕೊಳ್ಳುತ್ತೆ. ಸೊ ನೋಡಿ, ಈ ಥರ ಎಲ್ಲ ನಾನು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಚಿಕನ್ ಎಲ್ಲ ತುಂಬಾ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೋದು. ತುಂಬಾ ರುಚಿಯಾಗಿರುವಂಥ ಒಂದು ಸ್ಟಾರ್ಟರ್ ಇದು. ಒಂದ್ಸರ್ತಿ ನೀವು ನಿಮ್ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗಳು ಮೊದಲನೇದಾಗಿ ನಿಮಗೆ ತಲುಪುತ್ತೆ ನಾನು ಅಪ್ಲೋಡ್ ಮಾಡಿದಾಗ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ರುಚಿಯಾಗಿರೋ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಗೀ ರೋಸ್ಟ್ ಇದು. ಒಂದ್ಸರ್ತಿ ನೀವು ನಿಮ್ಮನೇಲಿ ಟ್ರೈ ಮಾಡಿ.
ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೂ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ರುಚಿಯಾಗಿರುತ್ತೆ. ನಾನು ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.